ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಮಾನವ ಸಂಪನ್ಮೂಲವನ್ನು ಉಪಯೋಗ ಮಾಡ್ಕೋದು. ಉದಾಹರಣೆಗೆ ನಮ್ಮದು ತಲಾವಾರು ಆದಾಯ ಒಟ್ಟಾರೆ ರಾಜ್ಯದ್ದು ಬೇರೆ ರಾಜ್ಯಗಳ ಹೋಲಿಸಿದಾಗ ಅದು ಮೊದಲನೇ ಐದನೇ ಸ್ಥಾನದಲ್ಲಿ ಇದ್ದರೂ ಕೂಡ ಅದರ ಕಾಂಟ್ರಿಬ್ಯೂಷನ್ ಏನಿದೆ ಅದು ಪಾಲು ಈಗ ಎಲ್ಲ ವರ್ಗದವ್ರ ಜನ ಮಾಡಬೇಕು. ಆದ್ದರಿಂದ ವಿಶೇಷವಾದಂಥ ಕಾರ್ಯಕ್ರಮ ಎಸ್ ಸಿ ಎಸ್ ಟಿ ಓ ಬಿ ಸಿ ಮತ್ತು ಬಡವರು ಇವರನ್ನು ಕೂಡ ಆರ್ಥಿಕತೆಯಲ್ಲಿ ಪಾಲ್ಗೊಳ್ಬೇಕನ್ನೋ ಸಲ ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಕಾರ್ಯಕ್ರಮ ಜೊತೆಗೆ ಆರ್ಥಿಕ ನೆರವನ್ನು ನೀಡಿ ಅವ್ರನ್ನು ಕೂಡ ಆರ್ಥಿಕತೆಯಲ್ಲಿ ತೊಡಗಿಸ್ಬೇಕು. ಮಾನವ ಸಂಪನ್ಮೂಲ ವಿಶೇಷವಾಗಿ ಹೆಣ್ಣುಮಕ್ಕಳು ಇದರಲ್ಲಿ ತೊಡಗಿಸ್ಬೇಕನ್ನುವಂಥ ಚಿಂತನೆ ನಮ್ಮದಾಗಿದೆ. ಅದಕ್ಕೆ ಯೋಜನೆಗಳನ್ನು ರೂಪಿಸ್ತಾ ಇದ್ದೇವೆ. ಮತ್ತು ಆಡಳಿತ ಸುಧಾರಣೆಯಲ್ಲಿ ಈಗ ಸಿ ಎಮ್ ಡ್ಯಾಶ್ಬೋರ್ಡ್ ಅಂತ ನಾವು ಮಾಡಿದ್ದೇವೆ. ಎಲ್ಲ ಇಲಾಖೆಯ ಪ್ರಮುಖ ಯೋಜನೆಗಳನ್ನು ಅದು ನಾವು ನಮ್ಮ ಡೈಲಿ ನಮ್ಮ ಡ್ಯಾಶ್ಬೋರ್ಡಲ್ಲಿ ಅವರು ವರದಿಯನ್ನು ಮಾಡ್ತಾರೆ. ನಾನು ನಮ್ಮ ಅಧಿಕಾರಿಗಳು ಅದನ್ನು ಡೈಲಿ ನೋಡ್ತಾರೆ. ನಾನು 15 ದಿವಸಕ್ಕೊಮ್ಮೆ ಅವುಗಳನ್ನು ಸಂಪೂರ್ಣವಾಗಿ ಪರಿವೀಕ್ಷಣೆ ಮಾಡಿ ಎಲ್ಲೆಲ್ಲಿ ಕೂಡಲೇ ಅಲ್ಲಿಂದಲ್ಲೇ ಅದಕ್ಕೆ ಇಂಗ್ಲೀಷ್ನಲ್ಲಿ ಕೋರ್ಸ್ ಕರೆಕ್ಷನ್ ಅಂತಾರೆ ಆ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮೇಲಿನಿಂದ ಇರುವಂಥ ಸುಧಾರಣೆ ತೆಳಮಟ್ಟಕ್ಕೂ ತೆಗೆದುಕೊಂಡು ಹೋಗ್ಬೇಕನ್ನುವಂಥ ಚಿಂತನೆ ರಾಜ್ಯದಲ್ಲಿ ಪ್ರಥಮ ಬಾರಿ ಇದು ಈ ಥರ ಸಿ ಎಮ್ ಡ್ಯಾಶ್ಬೋರ್ಡ್ ಕರ್ನಾಟಕದಲ್ಲಿ. ಆಡಳಿತವನ್ನು ಸರಿಯಾಗಿ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಬೇಕಾಗಿರುವಂತಹ ಒಂದು ನಿರ್ಣಯಗಳು ಮತ್ತು ಅಧಿಕಾರಿಗಳ ವಿಶ್ವಾಸ ತೆಗೆದುಕೊಂಡು ಹೋಗೋದ್ರಲ್ಲಿ ತೃಪ್ತಿ ತಂದಿದೆ. ಅದೇ ಸುಮಾರು ಒಂದು ಅಂದಾಜಿದೆ, ಇನ್ನ ಫೈನಾಲಿಟಿ ಬಂದಿಲ್ಲ. ಕೆಲವರು ಆರ್ಥಿಕ ತಜ್ಞರು ಬೇರೆ ಬೇರೆ ಥರ ವಿಶ್ಲೇಷಣೆಯನ್ನು ಮಾಡ್ತಾರೆ. ಈಗ ನಾವು ಕಡಿಮೆ ಮಾಡಿದ್ದರಿಂದ ಕನ್ಸಂಪ್ಷನ್ ಹೆಚ್ಚಾಗ್ಬೋದು ಅನ್ನುವಂಥ ಒಂದು ಇದಿದೆ. ಅವೆಲ್ಲವನ್ನು ಕೂಡ ನಾವು ಸರಿಯಾಗಿ ನೋಡಿಕೊಂಡು ಒಂದು ಅಂದಾಜು 2100 ಕೋಟಿ ರೂಪಾಯಿ ಅಂತ ಈಗ ಪ್ರಾಥಮಿಕ ಹಂತದಲ್ಲಿ ಒಂದು ಲೆಕ್ಕಾಚಾರ ನಿನ್ನೆ ರಾತ್ರಿ ನಮಗೆ ಸಿಕ್ಕಿದೆ. ಬರುವಂಥ ದಿನಗಳಲ್ಲಿ ನಿಖರವಾಗಿ ಸಿಕ್ಕಿದೆ. ಹೈಕಮಾಂಡ್ ಬುಲವ್ ಮಾಡಿದ ಅನ್ನೋ ಒಂದು ಮಾಹಿತಿ ಇದೆ ಡೆಲ್ಲಿಗೆ ಬರಲಿಕ್ಕೆ? ಇಲ್ಲ ಇಲ್ಲ, ನಾನು 7ನೇ ತಾರೀಕು ದಿಲ್ಲಿಗೆ ಹೋಗ್ತಾ ಇಲ್ಲ. ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಇರೋದು ನಿಜ, ಅದನ್ನು ಇಲ್ಲೇ ನಾವು ನನ್ನ ಬೆಂಗಳೂರಿನ ಪಾರ್ಟಿ ಆಫೀಸ್ನಲ್ಲಿ ಮುಖಾಂತರನೇ ನಾನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಟೆಂಡ್ ಆಗ್ತಾ ಇದ್ದೇನೆ. ದೀಪಾವಳಿ ನಂತರ ಸಂಪುಟ ಏನಾದರೂ ವಿಸ್ತರಣೆ? ಸಂಪುಟ ವಿಸ್ತರಣೆ ಬಗ್ಗೆ ಇನ್ನೂ ಯಾವುದೂ ಚರ್ಚೆ ಇಲ್ಲ. ಈಗಾಗಲೇ ಉತ್ತರ ಕೊಟ್ಟಿದ್ದೇನೆ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್.